ಮಾಜಿ ಸಿಎಂ ಕುಮಾರಸ್ವಾಮಿಯಿಂದ ದೂರವಾಗ್ತಾ ಇದ್ದಾರೆ ಅವರ ಆಪ್ತ ಶಾಸಕರು. ಎಚ್ಡಿ ಕುಮಾರಸ್ವಾಮಿ ಜೊತೆಯಲ್ಲೇ ಇರ್ತಾ ಇದ್ದವರು ಈಗ ದೂರ ದೂರ. ಮಾಜಿ ಸಿಎಂ ಇಂದ ದೂರವಾಗ್ತಾ ಇದ್ದಾರೆ ಅವರ ಆಪ್ತ ಶಾಸಕರು. ಎಚ್ಡಿ ಕುಮಾರಸ್ವಾಮಿ ಜೊತೆಯಲ್ಲೇ ಇರ್ತಾ ಇದ್ದವರು ಈಗ ದೂರ ದೂರ ಸಾಗ್ತಾ ಇದ್ದಾರೆ. ಮಾಜಿ ಸಚಿವರಿಬ್ಬರು ಎಚ್ಡಿಕೆಯಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಅಂದು ಹತ್ತಿರ ಇದ್ದವರು ಇಂದು ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿಯಿಂದ ಅವರ ಆಪ್ತ ಶಾಸಕರು ದೂರವಾಗ್ತಾ ಇದ್ದಾರೆ. ಇಬ್ಬರು ಮಾಜಿ ಸಚಿವರು ದೂರವಾಗ್ತಾ ಇದ್ದು ಫೋನ್ ಕತ್ತಾಲಿಕೆ ಪ್ರಕರಣವೇ ಅದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ನಾಯಕರ ಮಧ್ಯೆ ಸಂಬಂಧ ಹಳಸಲಿಕ್ಕೆ ಕಾರಣವಾಗಿದ್ದೇ ಈ ಫೋನ್ ಕದ್ದಾಲಿಕೆ. ಫೋನ್ ಕದ್ದಾಲಿಕೆಯ ಗುಮ್ಮ ಆಪ್ತ ನಾಯಕರ ಸುತ್ತ ಸುತ್ತಿದೆ ಅನ್ನುವಂತಹ ಬೇಸರ. ಈ ಕಾರಣಕ್ಕಾಗಿಯೇ ಜೆಡಿಎಸ್ ನಾಯಕರ ಮಧ್ಯೆ ಬಿರುಕು ಮೂಡಿದೆ. ಆಪ್ತರಾಗಿದ್ದವರೇ ಈಗ ದೂರವಾಗ್ತಾ ಇದ್ದಾರೆ. ನಾಯಕರ ಮಧ್ಯೆ ಸಂಬಂಧ ಹಳಸಲಿಕ್ಕೆ ಕಾರಣವಾಗಿದ್ದು ಫೋನ್ ಕದ್ದಾಲಿಕೆ. ಫೋನ್ ಕದ್ದಾಲಿಕೆ ಎನ್ನುವ ಗುಮ್ಮ ಆಪ್ತ ನಾಯಕರ ಸುತ್ತ ಸುತ್ತಿದೆ ಎನ್ನುವಂತಹ ಬೇಸರ. ಫೋನ್ ಕದ್ದಾಲಿಕೆಯ ಪ್ರಕರಣದಿಂದಲೇ ಜೆಡಿಎಸ್ ನಾಯಕರ ಮಧ್ಯೆ ಈಗ ಬಿರುಕು ಮೂಡಿದೆ. ಇಬ್ಬರು ಮಾಜಿ ಸಚಿವರು ಈಗ ಮಾಜಿ ಮುಖ್ಯಮಂತ್ರಿಗಳೊಂದಿಗೆ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಅಂದು ಹತ್ತಿರ ಇದ್ದವರು ಕುಮಾರಸ್ವಾಮಿಯವರಿಗೆ ಆಪ್ತರಾಗಿದ್ದವರು ಈಗ ದೂರವಾಗ್ತಾ ಇದ್ದಾರೆ. ತಮ್ಮ ಹಾಗೂ ಕುಟುಂಬಸ್ಥರ ಫೋನ್ ಕದ್ದಾಲಿಕೆಯಾಗಿದೆ ಎನ್ನುವಂತಹ ಅನುಮಾನ ಅವರಿಗೆ. ನಮ್ಮ ಫೋನ್ ಟ್ಯಾಪ್ ಮಾಡುವಂತದ್ದೇನಿತ್ತು, ನಮ್ಮ ಮೇಲೆ ಅನುಮಾನ ಯಾಕೆ? ನಾವು ಇಷ್ಟು ನಿಷ್ಠೆ ತೋರಿಸಿದ್ರು ನಮ್ಮ ಮೇಲೆ ಯಾಕೆ ಕುಮಾರಸ್ವಾಮಿಗೆ ಡೌಟ್ ಅಂತ ಬಹಳ ಬೇಸರಗೊಂಡಿದ್ದಾರೆ ಅವರು. ಮಲೇಷಿಯಾಗೆ ಎಚ್ಡಿಕೆ ಜೊತೆಯಲ್ಲೇ ಹೋಗಬೇಕಿತ್ತು ಸಿಎಸ್ ಪುಟ್ಟರಾಜು. ವಿಮಾನ ಟಿಕೆಟ್ ಬುಕ್ ಆಗಿದ್ರೂ ಕೂಡ ಹೋಗ್ಲಿಲ್ಲ ಸಿಎಸ್ ಪುಟ್ಟರಾಜು. ಸಾರಾ ಮಹೇಶ್ ಜೊತೆ ಕುಮಾರಸ್ವಾಮಿ ಹೆಚ್ಚಿನ ಒಡನಾಟಕ್ಕೆ ಅಸಮಾಧಾನಗೊಂಡಿದ್ದಾರೆ ಪುಟ್ಟರಾಜು. ಮಲೇಷಿಯಾಗೆ ಎಚ್ಡಿಕೆ ಜೊತೆಯಲ್ಲೇ ಹೋಗಬೇಕಾಗಿತ್ತು ಸಿಎಸ್ ಪುಟ್ಟರಾಜು. ವಿಮಾನ ಟಿಕೆಟ್ ಬುಕ್ ಕೂಡ ಆಗಿತ್ತು, ಆದರೂ ಕೂಡ ಹೋಗ್ಲಿಲ್ಲ ಸಿಎಸ್ ಪುಟ್ಟರಾಜು. ಸಾರಾ ಮಹೇಶ್ ಜೊತೆ ಕುಮಾರಸ್ವಾಮಿ ಅವರ ಹೆಚ್ಚಿನ ಒಡನಾಟಕ್ಕೆ ಅಸಮಾಧಾನಗೊಂಡಿದ್ದಾರೆ ಸಿಎಸ್ ಪುಟ್ಟರಾಜು. ಹತ್ತಿರ ಇದ್ದವರು ಈಗ ದೂರ ಆಗ್ತಾ ಇದ್ದಾರೆ. ಮಾಜಿ ಸಿಎಂ ಇಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಪುಟ್ಟರಾಜು ಜೊತೆ ಮಾಜಿ ಸಚಿವ ಜಿಟಿ ದೇವೇಗೌಡ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಜಿಟಿ ದೇವೇಗೌಡ ಹಾಗೂ ಕುಟುಂಬಸ್ಥರ ಫೋನ್ ಟ್ಯಾಪ್ ಮಾಡಿದ್ದಕ್ಕೆ ಸಿಟ್ಟಾಗಿದ್ದಾರೆ. ತಮ್ಮ ಆಪ್ತರ ಬಳಿ ತಮ್ಮ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ ಈ ಇಬ್ಬರು ಮಾಜಿ ಸಚಿವರು, ಸಿಎಸ್ ಪುಟ್ಟರಾಜು ಮತ್ತು ಜಿಟಿ ದೇವೇಗೌಡ. ಇಬ್ಬರು ಕೂಡ ಅಸಮಾಧಾನಗೊಂಡಿದ್ದಾರೆ. ಪುಟ್ಟರಾಜು ಜೊತೆ ಮಾಜಿ ಸಚಿವ ಜಿಟಿ ದೇವೇಗೌಡ ಕೂಡ ಅಸಮಾಧಾನಗೊಂಡಿರುವಂತದ್ದು ಫೋನ್ ಕದ್ದಾಲಿಕೆಯಾಗಿದ್ದಕ್ಕೆ ಅವರು ಬೇಸರಗೊಂಡಿದ್ದಾರೆ. ಎಚ್ಡಿಕೆ ಮೇಲಿನ ಬೇಸರದಿಂದ ಬಿಜೆಪಿಯತ್ತ ಇಬ್ಬರು ಮಾಜಿ ಸಚಿವರ ಚಿತ್ತ ಅಂತ ಹೇಳಲಾಗ್ತಾ ಇದೆ. ಸಿಎಂ ಬಿಎಸ್ವೈ ಜೊತೆ ಸಂಪರ್ಕದಲ್ಲಿದ್ದಾರಂತೆ ಪುಟ್ಟರಾಜು ಹಾಗೂ ಜಿಟಿಡಿ. ಕುಮಾರಸ್ವಾಮಿ ಮೇಲಿನ ಮುನಿಸಿನಿಂದ ಬಿಜೆಪಿಯತ್ತ ಮುಖ ಮಾಡ್ತಾರಾ ಈ ಇಬ್ಬರು ಮಾಜಿ ಸಚಿವರು? ಎಚ್ಡಿಕೆ ಮೇಲೆ ಬೇಸರ ಇದೆ, ಹೀಗಾಗಿ ಕಮಲದತ್ತ ಇವರ ಚಿತ್ತ ನೆಟ್ಟಿದೆಯಾ? ಸಿಎಂ ಬಿಎಸ್ವೈ ಜೊತೆ ಸಂಪರ್ಕದಲ್ಲಿದ್ದಾರಂತೆ ಪುಟ್ಟರಾಜು ಮತ್ತು ಜಿಟಿಡಿ. ಕುಮಾರಸ್ವಾಮಿ ಮೇಲೆ ಮುನಿಸ್ಕೊಂಡಿದ್ದಾರೆ, ಈ ಮುನಿಸಿನಿಂದಾಗಿ ಈಗ ಬಿಜೆಪಿಯತ್ತ ಮುಖ ಮಾಡ್ತಾರಾ ಹಾಗಿದ್ರೆ ಸಿಎಸ್ ಪುಟ್ಟರಾಜು ಮತ್ತು ಜಿಟಿಡಿ? ಎಚ್ಡಿಕೆ ಮೇಲೆ ಬೇಸರಗೊಂಡಿದ್ದಾರೆ. ಫೋನ್ ಕದ್ದಾಲಿಕೆ ಪ್ರಕರಣ ಇವರಿಗೆ ಮುನಿಸು ಹೆಚ್ಚಿಸಿದೆ. ಕುಮಾರಸ್ವಾಮಿಯಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಈ ಮುನಿಸು ಬಿಜೆಪಿಯತ್ತ ಮುಖ ಮಾಡುವಂತೆ ಮಾಡ್ತಾ ಇದೆಯಾ ಈ ಇಬ್ಬರು ನಾಯಕರನ್ನ? ಕುಮಾರಸ್ವಾಮಿಗೆ ಆಪ್ತರಿಂದ ಶಾಕ್. ಜಿಟಿಡಿ ಹಾಗೂ ಸಿಎಸ್ ಪುಟ್ಟರಾಜು ಕುಮಾರಸ್ವಾಮಿಯವರಿಂದ ಮುನಿಸ್ಕೊಂಡಿದ್ದಾರಾ? ಎಚ್ಡಿಕೆ ಜೊತೆ ಟೂರ್ ಹೋಗಬೇಕಾಗಿತ್ತು ಸಿಎಸ್ ಪುಟ್ಟರಾಜು, ಆದರೆ ಅದನ್ನ ಕೊನೆ ಕ್ಷಣದಲ್ಲಿ ಅವರು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ, ಹೋಗಿಲ್ಲ. ನಾಯಕರ ಮಧ್ಯೆ ಸಂಬಂಧ ಹಳಸೋದಕ್ಕೆ ಏನ್ ಕಾರಣ ಅಂತ ನೋಡ್ತಾ ಹೋದ್ರೆ ಫೋನ್ ಕದ್ದಾಲಿಕೆ ಅಂತ ಹೇಳಲಾಗ್ತಾ ಇದೆ. ಜಿಟಿ ದೇವೇಗೌಡರು ಈ ಫೋನ್ ಕದ್ದಾಲಿಕೆಯ ಗುಮ್ಮದಿಂದಾಗಿ ತಮ್ಮ ಆಪ್ತರ ಜೊತೆಗೆ ಹಂಚಿಕೊಂಡಿದ್ದಾರಂತೆ ಅಸಮಾಧಾನವನ್ನ. ಜೊತೆಗೆ ಈ ಇಬ್ಬರೂ ಕೂಡ ಮಾಜಿ ಸಚಿವರು, ಈಗ ಕಮಲ ಪಾಳೆಯದತ್ತ ಚಿತ್ತ ನೆಟ್ಟಿದ್ದಾರಾ? ಎಸಿ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್, ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮಾಜಿ ಸಚಿವರು ಕುಮಾರಸ್ವಾಮಿ ಅವರಿಗೆ ಬಹಳ ಅತ್ಯಾಪ್ತರಾಗಿದ್ದವರು, ಇಬ್ಬರೂ ಕೂಡ ಮುನಿಸ್ಕೊಂಡಿದ್ದಾರೆ, ಬಿಜೆಪಿಯತ್ತ ವಾಲ್ತಾ ಇದ್ದಾರೆ ಅಂತಂದ್ರೆ ಇದು ಬಹಳ ದೊಡ್ಡ ಶಾಕ್ ಆಗುತ್ತೆ ಕುಮಾರಸ್ವಾಮಿ ಅವರಿಗೆ. ಎಲ್ಲವೂ ಹಳಸು ಹೋಗಿದೆಯಾ ಅಥವಾ ಸರಿಪಡಿಸುವಂತಹ ಹಂತದಲ್ಲಿದೆಯಾ, ಸದ್ಯದ ಪರಿಸ್ಥಿತಿ ಏನು ಅಂತ? ಪ್ರತಿಮಾ, ಫೋನ್ ಕದ್ದಾಲಿಕೆಯ ವಿಚಾರ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಅಷ್ಟೇ ಒಂದು ವಿರಸಕ್ಕೆ ಕಾರಣ ಆಗಿಲ್ಲ, ಜೆ ಡಿ ಎಸ್ ನಾಯಕರ ಮಧ್ಯೆ ಕೂಡ ಒಂದು ವಿರಸಕ್ಕೆ ಕಾರಣ ಆಗಿರೋವಂಥದ್ದು. ಅದರಲ್ಲೂ
ಕುಮಾರಸ್ವಾಮಿಗೆ ಸಾಕಷ್ಟು ಆಪ್ತರಾಗಿದ್ದಂತಹ ಸಿ ಎಸ್ ಪುಟ್ಟರಾಜು ಮತ್ತು ಜಿ ಟಿ ದೇವೇಗೌಡ ಅವರೇ ಈ ಒಂದು ಪ್ರಕರಣದಿಂದ ತಮ್ಮ ನಾಯಕರು ಅಂತ ಹೇಳ್ತಾ ಇದ್ದಂತಹ ಕುಮಾರಸ್ವಾಮಿ ವಿರುದ್ಧ ಮುನಿಸ್ಕೊಂಡಿರುವಂಥದ್ದು ಒಂದು ರೀತಿ ವಿಪರ್ಯಾಸ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಫೋನ್ ಕದ್ದಾಲಿಕೆಯಲ್ಲಿ ತಮ್ಮ ಹಾಗೂ ತಮ್ಮ ಕುಟುಂಬದವರ ಎಲ್ಲರ ಫೋನ್ಗಳನ್ನು ಟ್ಯಾಪ್ ಮಾಡಲಾಗ್ತಾ ಇತ್ತು ಅನ್ನೋವಂಥ ವಿಚಾರ ಇದೀಗ ಸಿ ಎಸ್ ಪುಟ್ಟರಾಜು ಮತ್ತು ಜಿ ಟಿ ದೇವೇಗೌಡ ಅವರ ನಡುವೆ ಆ ಒಂದು ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದು. ನಮ್ಮ ಫೋನನ್ನೇ ಕದ್ದಾಲಿಸುವಂಥ ಒಂದು ಅವಶ್ಯಕತೆ ಏನಿತ್ತು, ನನ್ನ ಹಾಗೂ ನನ್ನ ಕುಟುಂಬದವರ ಫೋನನ್ನು ಕದ್ದಾಲಿಕೆ ಮಾಡಲಾಗ್ತಾ ಇತ್ತು ಅನ್ನೋವಂಥ ವಿಚಾರ ತಿಳಿದು ಬಂದಿದೆ. ನಾವು ಒಂದೇ ಪಕ್ಷದವರಾಗಿ ಒಂದು ರೀತಿ ಸೋದರರಂತೆ ಇದ್ವಿ, ನಮ್ಮ ಒಂದು ಫೋನನ್ನು ಕದ್ದಾಲಿಕೆ ಮಾಡುವಂಥ ಅವಶ್ಯಕತೆ ಏನಿತ್ತು ಅನ್ನೋವಂಥದ್ದು ಇವರ ಒಂದು ಅಸಮಾಧಾನಕ್ಕೆ ಕಾರಣ ಅಂತ ಹೇಳ್ಬೋದು. ಇದೀಗ ಕುಮಾರಸ್ವಾಮಿ ಅವರು ಮಲೇಷಿಯಾಕ್ಕೆ ಪ್ರವಾಸಕ್ಕೆ ಹೋಗಿದ್ದಾರೆ, ಅವರ ಜೊತೆಯಲ್ಲಿ ಸಿ ಎಸ್ ಪುಟ್ಟರಾಜು ಅವರು ಸಹ ಹೋಗಬೇಕಾಗಿತ್ತು, ವಿಮಾನದ ಟಿಕೆಟ್ ಸಹ ಬುಕ್ ಆಗಿತ್ತು, ಆದರೂ ಸಹ ಅವರು ತಮ್ಮ ಒಂದು ಪ್ಲಾನನ್ನು ಬದಲಾಯಿಸ್ಕೊಂಡಿರುವಂಥದ್ದು. ಇದರಿಂದ ನಾವು ಗಮನಿಸೋದೇ ಆದರೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಯಿಂದ ಈ ನಾಯಕರು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಮಾಡುವಂಥದ್ದು ಸಹಜ. ಇದರ ಜೊತೆಯಲ್ಲಿ ಇವತ್ತು ಕಾವೇರಿಗೆ ಬಾಗಿನವನ್ನು ಅರ್ಪಿಸೋದಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೋಗ್ತಾ ಇದ್ದಾರೆ, ಅವರು ಅಧಿಕೃತವಾಗಿ ಜೆ ಡಿ ಎಸ್ ನಾಯಕರಿಗೆ ಅದರಲ್ಲೂ ಸಿ ಎಸ್ ಪುಟ್ಟರಾಜು ಅವರಿಗೆ ಆಹ್ವಾನವನ್ನು ನೀಡಿರುವಂಥದ್ದು. ಸಿ ಎಸ್ ಪುಟ್ಟರಾಜು ಅವರು ಆ ಒಂದು ಕಾರ್ಯಕ್ರಮಕ್ಕೂ ಸಹ ಹೋಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ತಮ್ಮ ನಾಯಕನ ವಿರುದ್ಧ ಮುನಿಸ್ಕೊಂಡಿರುವಂಥ ಪುಟ್ಟರಾಜು ಮತ್ತು ಜಿ ಟಿ ದೇವೇಗೌಡ ಇಬ್ಬರೂ ಸಹ ಯಡಿಯೂರಪ್ಪನವರಿಗೆ ಹತ್ರ ಆಗ್ತಾ ಇದ್ದಾರಾ, ಬಿ ಜೆ ಪಿಯ ಸಂಪರ್ಕದಲ್ಲಿದ್ದಾರಾ ಅನ್ನೋವಂಥ ಒಂದು ಪ್ರಶ್ನೆ ಸಹ ಇಲ್ಲಿ ಮೂಡ್ತಾ ಇರುವಂಥದ್ದು. ಈಗ ಹಾಗಾಗಿ ಈ ಫೋನ್ ಕದ್ದಾಲಿಕೆ ವಿಚಾರದಿಂದ ತಮ್ಮ ನಾಯಕನ ವಿರುದ್ಧ ಮುನಿಸಿಕೊಂಡು ಬಿ ಜೆ ಪಿಯತ್ತ ಇಬ್ಬರು ನಾಯಕರು ಚಿತ್ತ ನೆಟ್ಟಿದ್ದಾರಾ ಅನ್ನೋವಂಥ ಅನುಮಾನಗಳು ಸದ್ಯಕ್ಕೆ ಉದ್ಭವ ಆಗ್ತಾ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸುರೇಶ್ ತಮ್ಮ ಮಾಹಿತಿಗೆ.